ನೀವು ಸತ್ಯ ನುಡಿಯುತ್ತಿರುವಿರಿ. ಇಲ್ಲಿ ಧರ್ಮ ಹಾಗೂ ಅಧರ್ಮದ ಬಗ್ಗೆ ಯೋಚಿಸುವವರು ಯಾರೂ ಇಲ್ಲ ಮಾತೆ. ಆದ್ದರಿಂದ ನೀವೇ ಯೋಚಿಸಿ, ಇಂತಹ ವಾತಾವರಣದಲ್ಲಿ ನಿಮ್ಮನ್ನು ನಾನು ಒಂಟಿಯಾಗಿ ಬಿಟ್ಟು ಹೇಗೆ ಹೋಗಲು ಸಾಧ್ಯ? ಎಲ್ಲಿಯವರೆಗೂ ನಾನು ಎಲ್ಲ ಅಸುರರಿಗೆ ಧರ್ಮದ ಪಾಠ ಕಲಿಸುವುದಿಲ್ಲವೋ, ಪ್ರಭು ಶ್ರೀರಾಮರ ಮಹಿಮೆಯ ದರ್ಶನ ಮಾಡಿಸಲಾಗುವುದಿಲ್ಲವೋ, ಅಲ್ಲಿವರೆಗೆ ನಾನು ಇಲ್ಲಿಂದ ಹೋಗಲಾರೆ. ಹನುಮಂತ, ನೀನು ನಿನ್ನ ಪ್ರಭುವಿನ ಅನನ್ಯ ಭಕ್ತನು ಮತ್ತು ನನಗೆ ಚೆನ್ನಾಗಿ ಗೊತ್ತಿದೆ. ಯಾವ ಪ್ರಕಾರ ರಘುನಂದನ ತಮ್ಮ ಧರ್ಮದ ಮಾರ್ಗದಿಂದ ಎಂದಿಗೂ ವಿಚಲಿತರಾಗುವುದಿಲ್ಲವೋ, ಅದೇ ಪ್ರಕಾರ ನೀನು ನಿನ್ನ ಧರ್ಮವನ್ನು ಪೂರ್ಣಗೊಳಿಸದೆ ಲಂಕೆಯಿಂದ ಹೊರಡುವುದಿಲ್ಲವೆಂದು ಪ್ರಭುವಿನ ಮೇಲೆ ನಿನ್ನ ಭಕ್ತಿ ಹಾಗೂ ನಿನ್ನ ಶ್ರದ್ಧೆ ಅಚಲವಾಗಿದೆ. ಸಂಪೂರ್ಣ ಅಸುರ ಕುಲಕ್ಕೆ ನಿನ್ನ ಧರ್ಮೋಚಿತ ಆಚರಣೆಯಿಂದ ನಿನ್ನ ಪ್ರಭುವಿನ ಆದರ್ಶ ಭಕ್ತನ ದರ್ಶನ ನೀಡು. ಜಯ ರಾಮ ಜಯ ರಾಮ ಶ್ರೀರಾಮ. ವಾರರ ನೀನು ನನ್ನ ಅನುಜ, ಅಕ್ಷಯನ ವಧೆ ಮಾಡಿ ಅಕ್ಷಮ್ಯ ಅಪರಾಧವೆಸಗಿರುವೆ. ನಾನು ಮೇಘನಾಥ, ನಿನ್ನ ಈ ಅಪರಾಧಕ್ಕೆ ದಂಡನೆ ನೀಡಲು ಬಂದಿರುವೆ. ಮೇಘನಾಥ, ನನಗೂ ನಿಮ್ಮ ತಮ್ಮನ ಮೃತ್ಯುವಿನ ಬಗ್ಗೆ ಶೋಕವಿದೆ. ಅವನಿಗೆ ಬಹಳ ತಿಳಿ ಹೇಳಿದೆ ಇಲ್ಲಿಂದ ಹೊರಟು ಹೋಗು ಎಂದು, ಆದರೆ ಅವನು ನನ್ನ ಮಾತು ಕೇಳಲಿಲ್ಲ. ಅಷ್ಟೇ ಅಲ್ಲ, ಅವನು ನನ್ನ ಮಾತೆ ಸೀತೆಯನ್ನು ಅಪಮಾನಿಸಿ ಘೋರ ಅಪರಾಧವೆಸಗಿದ. ನಾನು ಅಂತಹ ಅಪರಾಧಿಯನ್ನು ಹೇಗೆ ಬಿಡಲು ಸಾಧ್ಯ? ಸ್ಮರಣೆ ಇರಲಿ, ನಾನು ಈ ಕ್ಷಣವೇ ನಿನ್ನನ್ನು ಕಾಲನ ಲೋಕಕ್ಕೆ ಕಳಿಸಬಲ್ಲೆ. ಆದರೆ ವಿವಶನಾಗಿರುವೆ. ನನ್ನ ಪಿತಾಶ್ರೀ ಆದೇಶವಾಗಿದೆ ನಿನ್ನನ್ನು ಜೀವಂತವಾಗಿ ಹಿಡಿದು ತರಬೇಕೆಂದು. ಆದ್ದರಿಂದ ಈಗ ನಿನ್ನನ್ನು ಬಂದಿಯಾಗಿಸಿ ರಾಜ್ಯಸಭೆಗೆ ಎಳೆದೊಯ್ಯಲು ನಾನು ಬಂದಿರುವೆ. ಸೈನಿಕರೇ, ಇವನು ಸಾಧಾರಣ ವಾನರನಾಗಿರಲು ಸಾಧ್ಯವಿಲ್ಲ. ಇವನನ್ನು ಬಂದಿಯಾಗಿಸಲು ನಾನು ಬ್ರಹ್ಮಾಸ್ತ್ರದ ಪ್ರಯೋಗ ಮಾಡಬೇಕು. ಇದು ಬ್ರಹ್ಮಾಸ್ತ್ರ. ಇದನ್ನು ನಾಶ ಮಾಡುವುದು ಬ್ರಹ್ಮದೇವರಿಗೆ ಅಪಚಾರವೆಸಗಿದಂತೆ. ಇಲ್ಲ ಇಲ್ಲ, ನಾನು ಹೀಗೆ ಮಾಡಲಾರೆ. ಈಗ ನಿನ್ನ ಕರ್ಮಕ್ಕೆ ದಂಡನೆ ಅವಶ್ಯವಾಗಿ ಸಿಗಲಿದೆ. ಅಕ್ಷಯ, ಏಳು ಪುತ್ರ, ಎದ್ದೇಳು, ನೋಡು ನನ್ನ ಕಡೆ ಪುತ್ರ.
ಇಲ್ಲ ಇಲ್ಲ, ಹೀಗಾಗಲು ಸಾಧ್ಯವಿಲ್ಲ. ನೀನು ನಿನ್ನ ತಾತ ಶ್ರೀ ಬಳಿ ಹೋಗಬೇಕಿತ್ತಲ್ಲವೇ? ನೋಡು ಪುತ್ರ, ನೀನು ನನಗೆ ವಚನ ನೀಡಿರುವೆ, ನೀನಿದನ್ನು ಪಾಲಿಸಲೇಬೇಕು. ಗೊತ್ತೇ ನಿನಗೆ, ನೀನು ಹೋಗಬೇಕಿತ್ತಲ್ಲವೇ? ಅದಕ್ಕೆ ನಾನು ನಿನಗಾಗಿ ಸ್ವಾದಿಷ್ಟ ಪಾಯಸ ತಯಾರಿಸಿರುವೆ. ನಿನಗೆ ಪಾಯಸ ಬಹಳ ಇಷ್ಟ ಅಲ್ಲವೇ? ನಾನು ನಿನಗೆ ನನ್ನ ಕೈಯಾರಿ ಪಾಯಸ ತಿನ್ನಿಸುವೆ. ಇಲ್ಲದಿದ್ದರೆ ಮೇಘನಾಥ ನಿನ್ನ ಪಾಯಸವನ್ನು ತಿಂದು ಬಿಡುತ್ತಾನೆ. ಎದ್ದೇಳು ಎದ್ದೇಳು ಪುತ್ರ, ಎದ್ದೇಳು. ನೀ ನನ್ನ ಮಾತೇಕೆ ಕೇಳುತ್ತಿಲ್ಲ? ನೀನು ಮಾತೆಯ ಆಜ್ಞೆ ಪಾಲಿಸುವ ಪುತ್ರನಲ್ಲವೇ? ಹೇಳು ಪುತ್ರ, ಎದ್ದೇಳು ಎದ್ದೇಳು ಪುತ್ರ. ಮಂಡೋದರಿ, ಸತ್ಯವನ್ನು ಸ್ವೀಕರಿಸು. ಸಮಾಧಾನ ಮಾಡಿಕೊ ಮಂಡೋದರಿ. ಅಕ್ಷಯ ಕುಮಾರ ನನಗೂ ಸಾಕು. ಲಂಕೇಶ್ವರ, ಇನ್ನೊಂದು ಶಬ್ದ ಬರಬಾರದು. ಸತ್ಯದ ಮಾತನಾಡುತ್ತಿರುವಿರಾ? ನಿಮಗೆ ಲಜ್ಜೆಯಾಗುತ್ತಿಲ್ಲವೇ? ನನ್ನ ಪುತ್ರನ ಹತ್ಯೆ ಆ ವಾನರ ಮಾಡಲಿಲ್ಲ. ಯಾವುದೇ ಯುದ್ಧದಲ್ಲಿ ನನ್ನ ಪುತ್ರ ಮರಣ ಅಪ್ಪಿಲ್ಲ. ನನ್ನ ಪುತ್ರನ ವಧೆ ಮಾಡಿದವರು ನೀವು. ನಾನು ನಿಮಗೆ ಅದೆಷ್ಟು ಬಾರಿ ಹೇಳಿದೆ ಆ ಸ್ತ್ರೀಯನ್ನು ಕಳಿಸಿಬಿಡಿ ಎಂದು? ಆ ಸ್ತ್ರೀ ಲಂಕೆಯ ಅಶುಭ ಹಾಗೂ ವಿನಾಶಕ್ಕೆ ಕಾರಣ ಎಂದು. ಆದರೆ ನೀವು ನೀವು ನನ್ನ ಒಂದು ಮಾತನ್ನು ಕೇಳಲಿಲ್ಲ. ಇಂದು ನಿಮ್ಮ ಅಧರ್ಮಕ್ಕೆ ದಂಡನೆ ನಾವೆಲ್ಲರೂ ಅನುಭವಿಸಬೇಕಾಗಿದೆ ಲಂಕೇಶ. ಇದು ವಿನಾಶದ ಆರಂಭ ಲಂಕೇಶ. ಇನ್ನು ಮುಂದೆ ನೋಡಿ, ಈ ಪ್ರತೀಕಾರದ ಯುದ್ಧದಲ್ಲಿ ಲಂಕೆಯ ಎಷ್ಟೊಂದು ಜೀವಗಳು ಬಲಿಯಾಗಬೇಕಾಗುತ್ತದೆ ಎಂದು. ಹನುಮಂತ, ಅಕ್ಷಯ ಕುಮಾರರ ಪ್ರಾಣ ತೆಗೆಯಬಾರದಿತ್ತು. ಆದರೆ ನಡೆದಿದ್ದರಲ್ಲಿ ಹನುಮಂತನ ಯಾವ ದೋಷವೂ ಇರಲಿಲ್ಲ. ಹನುಮಂತನಂತೂ ಅಕ್ಷಯ ಕುಮಾರನಿಗೆ ಒಳ್ಳೆಯ ರೀತಿಯಲ್ಲಿ ಅರ್ಥ ಮಾಡಿಸಲು ಪ್ರಯತ್ನಿಸಿದ. ಆದರೆ ಅಕ್ಷಯ ಕುಮಾರ ಹನುಮಂತನ ಮಾತುಗಳನ್ನು ತಿರಸ್ಕರಿಸಿ ಹಠದಿಂದ ಹನುಮಂತನೊಂದಿಗೆ ಯುದ್ಧ ಮಾಡಿದ. ಅದೇನೇ ಆಗಿರಲಿ, ಆದರೆ ನನಗೇಕೋ ತುಂಬಾ ಭಯವಾಗುತ್ತಿದೆ. ಇಲ್ಲಿ ಧರ್ಮ ಅಧರ್ಮದ ಚಿಂತೆ ಯಾರಿಗೂ ಇಲ್ಲ. ದೋಷ ಯಾರದೆಂದು ಚಿಂತಿಸುವವರು ಯಾರೂ ಇಲ್ಲ. ಅವರ ದೃಷ್ಟಿಯಲ್ಲಿ ಹನುಮಂತ ಅಕ್ಷಯ ಕುಮಾರನ ಹಂತಕನಷ್ಟೇ. ಅವರು ಹನುಮನಿಗೆ ದಂಡನೆ ನೀಡದೆ ಬಿಡುವುದಿಲ್ಲ. ಅವರು ಏನು ದಂಡನೆ ಕೊಡಬಹುದು ಮಾತೆ? ಹತ್ಯೆಯ ದಂಡನೆ, ಮೃತ್ಯುದಂಡನೆ. ಇದೇ ಲಂಕೆಯ ವಿಧಾನ. ಖಂಡಿತ ಹನುಮನಿಗೆ ಮೃತ್ಯುದಂಡನೆ ನೀಡುವರು. ಪಿತಾಶ್ರೀ, ನಿಮ್ಮ ಆಜ್ಞೆಯ ಅನುಸಾರ ಈ ವಾನರನನ್ನು ಬಂಧಿಸಿ ನಿಮ್ಮ ಸಮಕ್ಷಮಕ್ಕೆ ಕರೆತಂದಿರುವೆ. ಇವನು ಅದೇ ವಾನರ, ಲಂಕೆಯಲ್ಲಿ ಭೀತಿ ಉಂಟು ಮಾಡುತ್ತಿರುವವನು. ಈ ವಾನರನೇ ನನ್ನ ಅನುಜ, ಅಕ್ಷಯ ಕುಮಾರನ ಹತ್ಯೆಗೈದವನು. ಈಗ ಮುಂದಿನ ನಿರ್ಣಯವನ್ನು
ನೀವೇ ತೆಗೆದುಕೊಳ್ಳಿ. ಮೇಘನಾಥ, ಈ ವಾನರನನ್ನು ದಂಡನೆಗೊಳಪಡಿಸುವ ಮೊದಲು ಇವನ ಸಂಪೂರ್ಣ ಹಿನ್ನೆಲೆಯನ್ನು ಅರಿಯುವ ಅಗತ್ಯವಿದೆ. ಯಾರು ನೀನು ಹಾಗೂ ನೀನು ಇಲ್ಲಿಗೆ ಬಂದಿರುವ ಉದ್ದೇಶವೇನೆಂದು ತಿಳಿಸು. ನೀನಿಲ್ಲಿ ಭಯೋತ್ಪಾದನೆ ಉಂಟು ಮಾಡಿರುವೆ ಹಾಗೂ ಲಂಕೇಶನ ಪುತ್ರ ಅಕ್ಷಯ ಕುಮಾರನ ವಧೆಯನ್ನು ಮಾಡಿ ನೀನು ಘೋರ ಅಪರಾಧವನ್ನು ಎಸಗಿರುವೆ. ಇವೆಲ್ಲದರ ಹಿಂದಿರುವ ನಿನ್ನ ಉದ್ದೇಶವಾದರೂ ಏನು? ಮಹಾರಾಜ ಲಂಕೇಶ, ನಾನು ನಿಮ್ಮ ಮಿತ್ರ ವಾಲಿಯ ಕಿರಿಯ ಸಹೋದರ ಕಿಷ್ಕಿಂಧೆಯ ನರೇಶ, ಮಹಾರಾಜ ಸುಗ್ರೀವನ ಸಂದೇಶವಾಹಕ. ನಿಮಗಿದು ತಿಳಿದಿರಬಹುದು, ತನ್ನ ಅಧರ್ಮ ಹಾಗೂ ಅನ್ಯಾಯದ ಕಾರಣಕ್ಕೆ ನಿಮ್ಮ ಮಿತ್ರ ವಾಲಿಯ ವಧೆಯಾಗಿರುವುದು. ಮಹಾರಾಜ ಸುಗ್ರೀವ ನಿಮ್ಮ ಕುಶಲತೆಗಾಗಿ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಅವರು ನಿಮಗೆ ತಿಳಿಸಲು ಹೇಳಿದ್ದಾರೆ, ಒಂದು ವೇಳೆ ನೀವು ಕೂಡ ನಿಮ್ಮ ಮಿತ್ರ ವಾಲಿಯ ರೀತಿ ನಿಮ್ಮ ಅಧರ್ಮ ಹಾಗೂ ಪಾಪದ ಮಾರ್ಗವನ್ನು ಬಿಡದಿದ್ದರೆ ನೀವು ಅದೇ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ. ನಿಮ್ಮ ಮಿತ್ರ ವಾಲಿಗೆ ಆದ ರೀತಿಯಲ್ಲಿ ನೀನು ಕೂಡ ಯಾವ ಅಪರಾಧ ಮಾಡದೆ ನಿನ್ನನ್ನು ಬಂಧಿಯಾಗಿರಿಸಿದ್ದಾನೆ. ಮತ್ತೆ ಮಂಡೋದರಿ ಹಾಗೂ ವಿಭೀಷಣ ಎಲ್ಲರೂ ಎಷ್ಟು ತಿಳಿ ಹೇಳಲು ಪ್ರಯತ್ನಿಸಿದರು, ಆದರೆ ಲಂಕೇಶ ಯಾರ ಮಾತು ಕೇಳಲಿಲ್ಲ. ಹನುಮಂತ ಅವರ ಪುತ್ರನ ಹತ್ಯೆ ಮಾಡಿದ್ದಾರೆ, ಲಂಕೇಶನ ಗೌರವದ ಮೇಲೆ ಆಘಾತವೆಸಗಿದ್ದಾರೆ. ಈಗ ದೊಡ್ಡ ಚಮತ್ಕಾರವೇ ನಡೆಯಬೇಕು ಹನುಮಂತ ಪಾರಾಗಲು. ಇಲ್ಲ ಮಾತೆ, ಚಮತ್ಕಾರವಲ್ಲ, ಈಗ ಧರ್ಮವೇ ಹನುಮಂತನ ರಕ್ಷಣೆ ಮಾಡುವುದು. ಏಕೆಂದರೆ ಇದು ಹನುಮಂತ ಹಾಗೂ ರಾವಣನ ಯುದ್ಧವಲ್ಲ, ಬದಲಿಗೆ ಇದು ಧರ್ಮ ಹಾಗೂ ಅಧರ್ಮದ ಯುದ್ಧ. ಮತ್ತು ಯಾವಾಗೆಲ್ಲ ಧರ್ಮ ಮತ್ತು ಅಧರ್ಮದ ಯುದ್ಧವಾಗಿದೆಯೋ ಅಂತ್ಯದಲ್ಲಿ ವಿಜಯ ಧರ್ಮದ್ದೇ ಆಗಿದೆ. ವಾನರ, ನೀನಿಲ್ಲಿಗೆ ಬಂದಿರುವ ಉದ್ದೇಶವೇನು? ಸ್ಪಷ್ಟವಾಗಿ ನೀನು ಯಾರೆಂದು ತಿಳಿಸು, ಅನ್ಯಥಾ ನಾನು ಈ ಕ್ಷಣವೇ ನಿನ್ನ ವಧೆ ಮಾಡಿಬಿಡುವೆ. ರಾಜಕುಮಾರ ಮೇಘನಾಥ, ನಿನಗಿನ್ನೂ ಯಾರು ಹೇಳಿಕೊಡಲಿಲ್ಲವೇ ಅಧಿಕ ಕ್ರೋಧ ಆರೋಗ್ಯಕ್ಕೆ ಹಾನಿಕಾರಕವೆಂದು? ನಾಲಿಗೆ ಮೇಲೆ ಹಿಡಿತವಿರಲಿ ವಾನರ. ವಾನರ, ಇನ್ನೊಂದು ಶಬ್ದ ಹೊರಬಂದರೂ ಸಹ ನಿನಗೆ ಮೃತ್ಯುವಾಗುವುದು ನಿಶ್ಚಿತ. ಆದ್ದರಿಂದ ನಿನ್ನ ವಾಸ್ತವಿಕ ಸತ್ಯವನ್ನು ಶೀಘ್ರ ತಿಳಿಸು. ಲಂಕೇಶ, ನಿನ್ನ ಮಹಾತೇಜಸ್ವಿ ಪುತ್ರ ಇಂದ್ರಜಿತ ಮೇಘನಾಥ ಭ್ರಮೆಯಲ್ಲಿದ್ದಾನೆ, ನನ್ನನ್ನು ಅವನು ಬಂಧಿಯಾಗಿಸಿರುವನೆಂದು. ಮೊದಲು ಅವನ ಭ್ರಮೆಯನ್ನು ನಾನು ದೂರ ಮಾಡುವೆನು. ಜೈ ಶ್ರೀರಾಮ್. ಲಂಕೆಯ ತಾಯುವ ಲಂಕಸಿ ಮೇಲೆ ಓಂ ಹ್ರೀಂ 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 ಹನುಮನ ಶಕ್ತಿ, ಅದರೊಳಗಡಗಿದೆ ರಾಮನ ಭಕ್ತಿ. ಜಯ ಹನುಮಾನ್ ವೀರ ಹನುಮಾನ್, ಜಯ ವೀರ ಹನುಮಾನ್. ಲಂಕೇಶ, ಅತಿಥಿ ದೇವೋ ಭವ, ನಿಮಗೆ ಇದು ಕೂಡ ತಿಳಿದಿಲ್ಲವೇ, ನಿಮ್ಮ ರಾಜ್ಯದಲ್ಲಿ ಅತಿಥಿಗಳನ್ನು ಗೌರವಿಸುವುದಿಲ್ಲವೇ? ಯಾರಾದರೂ ಅತಿಥಿಗಳು ಆಗಮಿಸಿದರೆ ಅವರಿಗೆ ಕೂರಲು ಆಸನದ ವ್ಯವಸ್ಥೆ ಮಾಡುವುದಿಲ್ಲವೇ? ನನಗನಿಸುತ್ತದೆ ನೀವು ರಾಜಧರ್ಮ ಹಾಗೂ ಎಲ್ಲ ವ್ಯಾವಹಾರಿಕ ನೀತಿಗಳನ್ನು ಮರೆತು ಬಿಟ್ಟಿರುವಿರಿ. ಸರಿ, ನೀವು ನನ್ನನ್ನು ಕೂರಲು ಹೇಳದಿದ್ದರೆ ಏನಾಯಿತು? ನಾನು ಕುಳಿತುಕೊಳ್ಳಲು ಸ್ವಯಂ ನಾನೇ ವ್ಯವಸ್ಥೆ ಮಾಡಿಕೊಳ್ಳುವೆ. ಜೈ ಕಪೀಶ ತಿರುಳು.
ಸೀತನಿ ಪುತ್ರ ಪವನ ಸುತನಾಮ ಜೈ ಹನುಮಾನ ಜ್ಞಾನ ಗುಣ ಸಾಗರ ಜೈ ಕಪೀಶತಿ ಲೋಕ ಉಜಾಗರ ರಾಮಧೂತ ಅದುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತನಾಮ ಮಹಾವೀರ ವಿಕ್ರಮ ಭಜರಂಗಿ ಕುಮತಿ ನಿವಾರ ಸುಮತಿಗೆ ಸಂಗಿ ಜೈ 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 ಹನುಮ ಲಂಕೇಶ, ಈಗ ನಿಮಗೆ ತಿಳಿಯಬೇಕಲ್ಲವೇ ನಾನು ಯಾರೆಂದು, ನಾನು ಇಲ್ಲಿಗೆ ಬಂದಿರುವ ಉದ್ದೇಶವೇನೆಂದು? ಹಾಗಾದರೆ ಕೇಳಿ, ನಾನು ಸತ್ಯವನ್ನೇ ಹೇಳುತ್ತಿರುವೆನು. ನಾನು ಪ್ರಭು ಶ್ರೀರಾಮರ ದೂತ, ಪವನ ಪುತ್ರ ಹನುಮಂತ. ವಿಶಾಲವಾದ ಮಹಾಸಾಗರವನ್ನು ದಾಟಿ ಮಾತೆ ಸೀತೆಯನ್ನು ಪತ್ತೆ ಹಚ್ಚಲು ನಾನು ಲಂಕಾಪುರಿಗೆ ಬಂದಿರುವೆನು. ಹಾಗಾದರೆ ನನ್ನ ಸಂದೇಹ ಸತ್ಯವಾಯಿತು. ಆ ಸನ್ಯಾಸಿಗಳಿಗೆ ನನ್ನನ್ನು ಎದುರಿಸಲು ಯಾರೂ ಸಿಗಲಿಲ್ಲವೆನಿಸುತ್ತದೆ. ಅದಕ್ಕೆ ಅವರು ನಿಮ್ಮೊಂದಿಗೆ ಗೆಳೆತನ ಬೆಳೆಸಿದ್ದಾರೆ. ಹೇಡಿಗಳು ಅವರು, ಹೇಡಿಗಳು. ಅಸುರ ಸಾಮ್ರಾಟ, ಮೂರು ಲೋಕದಲ್ಲಿಯೂ ಅಂತ ಯಾವ ಜೀವಿಯೂ ಇಲ್ಲ. ಅವರನ್ನು ಗೆಲ್ಲಲು ರಘುಕುಲ ನಂದನ ಹಾಗೂ ಸುಮಿತ್ರಾನಂದನ ಲಕ್ಷ್ಮಣರಿಗೆ ಯಾರ ಸಹಾಯದ ಅವಶ್ಯಕತೆಯೂ ಬೀಳುವುದಿಲ್ಲ. ಇದಂತೂ ಸ್ವಯಂ ನಿಮಗೆ ತಿಳಿದೇ ಇದೆ. ಆದ್ದರಿಂದಲೇ ಕುತಂತ್ರದಿಂದ ಮಾತೆ ಜಾನಕಿ ಅಪಹರಣ ಮಾಡಿದ್ದೀನಿ. ನಿಮಗೆ ಬಹಳ ಚೆನ್ನಾಗಿ ತಿಳಿದಿದೆ ಯುದ್ಧದಲ್ಲಿ ಪ್ರಭು ಶ್ರೀರಾಮರನ್ನು ಎದುರಿಸಲು ಸಾಧ್ಯವಿಲ್ಲವೆಂದು. ಆದ್ದರಿಂದ ನೀವು ನನ್ನ ಮಾತನ್ನು ಧ್ಯಾನದಿಂದ ಕೇಳಿ. ನಾನು ನಿಮ್ಮಲ್ಲಿ ವಿನಂತಿಸುವೆ, ಧರ್ಮದ ಮಾರ್ಗವನ್ನು ಅನುಸರಿಸಿ. ಮಾತೆ ಜಾನಕಿಯನ್ನು ಪ್ರಭು ಶ್ರೀರಾಮರ ಬಳಿಗೆ ಗೌರವಿತವಾಗಿ ಕಳಿಸಿಕೊಡಿ. ನೀವು ನಿಮ್ಮ ವಿನಾಶವಾಗುವುದನ್ನು ತಡೆಯಿರಿ. ಇದು ನಿಮಗೆ ಅಂತಿಮ ಎಚ್ಚರಿಕೆ ಎಂದು ತಿಳಿಯಿರಿ. ನೀವು ಈ ಭೂಮಿಯ ಮೇಲೆ ಇನ್ನೂ ಹೆಚ್ಚು ಸಮಯ ಬದುಕಿರಬೇಕೆಂದರೆ ವಿನಮ್ರಪೂರ್ವಕವಾಗಿ ರಘುನಂದನರ ಚರಣವನ್ನು ಹಿಡಿದು ಅವರಲ್ಲಿ ಕ್ಷಮೆಯ ಭಿಕ್ಷೆಯನ್ನು ಕೇಳಿ. ಪ್ರಭು ಶ್ರೀರಾಮ ಪರಮದಯಾಳು ಹಾಗೂ ಕೃಪಾಳು. ಅವರು ಖಂಡಿತ ನಿಮ್ಮನ್ನು ಕ್ಷಮಿಸುತ್ತಾರೆ. ಬಾದರ ಚಿತ್ಕಾರ ಮಾಡುವುದರಿಂದ ಸತ್ಯವು ಪರಿವರ್ತನೆಯಾಗುವುದಿಲ್ಲ. ನಾನು ನಿಮಗೆ ಅರ್ಥ ಮಾಡಿಸಲು ಪ್ರಯತ್ನ ಪಡುತ್ತಿದ್ದೆ. ಈಗ ನನಗನಿಸುತ್ತಿದೆ ನನ್ನ ಧರ್ಮಯುಕ್ತ ಮಾತುಗಳು ನಿಮ್ಮ ಹೃದಯದ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ. ಈಗ ನೀವು ನಿಮ್ಮ ಬಂಧು ಬಾಂಧವರ ಜೊತೆಗೂಡಿ ಮೃತ್ಯುವನ್ನು ಪ್ರಾಪ್ತಗೊಳಿಸಿಕೊಳ್ಳಲು ಸಿದ್ಧತೆಗಳನ್ನು ಆರಂಭ ಮಾಡಿ. ಪ್ರಭು ಶ್ರೀರಾಮ ಶೀಘ್ರವೇ ಮಾತೆ ಸೀತೆಯನ್ನು ಮುಕ್ತಗೊಳಿಸಿ ಹಾಗೂ ನಿಮ್ಮ ವಿನಾಶ ಮಾಡಿ ಧರ್ಮಸ್ಥಾಪನೆಯನ್ನು ಮಾಡುವುದಕ್ಕಾಗಿ ಲಂಕಾಪುರಿಗೆ ಬರುತ್ತಿದ್ದಾರೆ. ಮೇಘನಾಥ, ಏನು ನೋಡುತ್ತಿರುವೆ? ಈ ಕ್ಷಣವೇ ಈ ಕುಹಕಿ ವಾನರನ ವಧೆ ಮಾಡಿಬಿಡು. We'll be right back.
ನಿಲ್ಲು ಮೇಘನಾಥ. ಮಹಾರಾಜ, ಯಾವ ವಾನರ ನನ್ನ ಪುತ್ರ ಅಕ್ಷಯನ ಹತ್ಯೆಗೈದಿರುವನು ಅವನಿಗೆ ದಂಡನೆಯನ್ನು ನಾನು ನಿರ್ಧರಿಸುವೆನು.